ಸಹಾಯ ಮಾಡೋಣ ಮಾಡ್ಸೋಣ ಅಂದೆ. ಖಾಸಗಿನಲ್ಲೆಲ್ಲಾರು ಮಾಡಿಸ್ಬೋದು, ಯಾರಕ್ಕೆಲ್ಲ ವೈಯಕ್ತಿಕವಾಗಿ ಸರ್ಕಾರದಲ್ಲ ಮಾಡಬಹುದು. ನಮ್ಮ ಹತ್ರ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಮಾಹಿತಿ ಇಲ್ಲ. ಗೈಡ್ಗಳಾದ್ರೆ ನಮಗೆ ನಿರ್ದಿಷ್ಟವಾಗಿ ರಿಜಿಸ್ಟರ್ ಆಗಿದ್ದಾರೆ, ಬ್ಯಾಡ್ಜ್ ಕೊಟ್ಟಿದ್ದೀನಿ, ಸಿಗ್ತಾರೆ. ಅಲ್ಲ, ಅವ್ರಿಗೆ ಏನಂದ್ರೆ ರಂಗಭೂಮಿ ಕಲಾವಿದ್ರು ಈಗ ಸಣ್ಣ ಸಣ್ಣ ಡ್ರಾಮಾ ಕಂಪನಿಗಳು ಇರ್ತವೆ, ಅವ್ರಿಗೆ ಈಗ ಬೇಸಿಗೆನಲ್ಲೇ ಡ್ರಾಮಾ ನಡೀತಿದ್ದು. ಈಗ ಡ್ರಾಮಾನು ಇಲ್ಲ, ಬಹಳ ದುಸ್ತರವಾಗಿರುವಂತ ಕಲಾವಿದರಿದ್ದಾರೆ. ಅವರ ಹವ್ಯಾಸಿ ಕಲಾವಿದರು, ಆರ್ಥಿಕವಾಗಿ ಚೆನ್ನಾಗಿರೋರು 20%, 80% ಜನರು ಮೇಕಪ್ ಹಚ್ಚೇನೇ ಜೀವನ ಮಾಡಬೇಕು. ಬಟ್ ಅವ್ರು ನಮ್ಗೆ ಎಲ್ಲೆಲ್ಲಿ ಹಿಂದಿದ್ದೀವಿ, ಇನ್ನು ಹೆಲ್ತ್ ಸಿಸ್ಟಮ್ ಅಲ್ಲೂ ಕೂಡ ಆ ದೇಶಕ್ಕಿಂತ ಹಿಂದಿದ್ದೀವಿ. ಅಂತ ದೇಶಗಳೇ ಹೆದರು ಹೋಗಿರ್ಬೇಕಾದ್ರೆ ನಾವು ಮೈಮರೆಯೋದು ಅದು ಸೂಕ್ತ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆ ಇದನ್ನು ಎದುರಿಸುವಂಥ ಸಂಕಲ್ಪ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಮಾನವೀಯ ನೆಲೆಯ ನೆರವು ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮತ್ತು ಇಡೀ ಪ್ರವಾಸೋದ್ಯಮದ ಪುನಶ್ಚೇತನಕ್ಕೆ ಯಾವ ಯೋಜನೆ ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಜ್ಞರ ಜೊತೆನಲ್ಲಿ ಸಮಾಲೋಚನೆ ಮಾಡಿ, ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ದೀರ್ಘಾವಧಿ ಕ್ರಮಗಳನ್ನು ಏನು ಕೈಗೊಳ್ಬೋದು, ಅಲ್ಪಾವಧಿ ಕ್ರಮಗಳನ್ನು ಏನು ಕೈಗೊಳ್ಬೋದು, ಆರ್ಥಿಕ ಚೈತನ್ಯ ನೀಡೋದಕ್ಕೆ ಯಾವ ರೀತಿಯ ನೆರವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಆಮೇಲೆ ನಿಶ್ಚಯ ಮಾಡ್ತೀವಿ. ಈಗ ಮಾನವೀಯ ನೆರವಿನ ನೆರವು ಹಾಗಾಗಿ ಅನ್ಯತಾ ಭಾವಿಸದೆ ಇದನ್ನು ತಾವೆಲ್ಲರೂ ಸ್ವೀಕಾರ ಮಾಡಬೇಕು ಅಂಥೇಳಿ ವಿನಂತಿ ಮಾಡಿ ತಮ್ಮೆಲ್ಲರಿಗೂ ನಾನು ಶುಭ ಹಾರೈಸಿ ನನ್ನ ಮಾತು ಮಾಡ್ತೀನಿ. ಹಾಂ ಸರ್.